ಹಾಯ್ ಎಲ್ಲ ಕರ್ನಾಟಕರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ವ್ಯಾಯಾಮ ಮಾಡಿ ಬೊಜ್ಜು ಕರಗಿಸೋದಕ್ಕೆ ಕೆಲವೊಂದು ವ್ಯಾಯಾಮಗಳು ಮತ್ತು ಅದನ್ನು ಹೇಗೆ ಮಾಡಬೇಕು ಅಂತ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನನ್ನ ಚಾನಲ್ನಲ್ಲಿ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಬಗ್ಗೆ ಹಲವು ವಿವರಗಳನ್ನ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನೀವು ಬೇಕಿದ್ರೆ ಒಂದು ಸ್ವಲ್ಪ ಹೊತ್ತು ವಾಕಿಂಗು ಸೈಕ್ಲಿಂಗು ಅಥವಾ ನಿಂತಲ್ಲೇ ಜಾಗಿಂಗ್ ಥರ ಮಾಡಿ ಸ್ವಲ್ಪ ವಾರ್ಮಪ್ ಮಾಡಿ, ಆ ನಂತರ ಡೈನಾಮಿಕ್ ಸ್ಟ್ರೆಚಿಂಗ್ ಅಂತ ಹೇಳ್ತಾರೆ, ಅಂದರೆ ವಾರ್ಮಪ್ ಎಕ್ಸಸೈಸಸ್. ಇವಾಗ ಮಾಡ್ತಿರೋದು ಸ್ವಲ್ಪ ನಮ್ಮ ಜಾಯಿಂಟ್ಗಳಲ್ಲಿ ಸ್ವಲ್ಪ ಲೂಬ್ರಿಕೇಷನ್ ಜಾಸ್ತಿ ಮಾಡೋದಕ್ಕೆ, ಸಿನೋವೆಲ್ ಫ್ಲೂಯಿಡ್ ಅಂತಿರುತ್ತೆ ನಮ್ಮ ಜಾಯಿಂಟ್ ಕ್ಯಾಪ್ಸ್ಯೂಲಲ್ಲಿ, ಅದೆಲ್ಲ ರಿಲೀಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಡೈನಾಮಿಕ್ ಸ್ಟ್ರೆಚಿಂಗ್ ಅಂತ ಕೂಡ ಹೇಳ್ತಾರೆ. ಶೋಲ್ಡರ್ ರೊಟೇಷನ್ ಅನ್ನೋದನ್ನ ಒಂದು 30-60 ಸೆಕೆಂಡ್ ಮಾಡಿ, ಹಿಪ್ ರೊಟೇಷನ್ನ ಒಂದು 30-60 ಸೆಕೆಂಡ್ ಮಾಡಿ. ಈ ವಿಡಿಯೋದಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಿರೋದು ನನ್ನ ಬ್ರದರ್, ಅವನು ಪ್ರವೀಣ್ ಸಾಗರ್ ಅಂತ, ಅವನೇ ನನ್ನ ಸ್ಟುಡಿಯೋದಲ್ಲಿ ಹೆಚ್ಚಾಗಿ ತುಂಬ ಜನರಿಗೆ ಟ್ರೈನ್ ಮಾಡೋದು. ಮತ್ತು ಅವನ ಜೊತೆ ಡೆಮಾನ್ಸ್ಟ್ರೇಟ್ ಮಾಡ್ತಿರೋದು ಪ್ರಜ್ಞಾ ಅವರು. ಪ್ರಜ್ಞಾ ಅವರು ನಮ್ಮ ಕ್ಲೈಂಟು. ಈ ಹಿಂದೆ ಕೂಡ ಅವರು ಒಂದು ಪ್ರಜ್ಞಾ ಅವರು ನಿಮಗೆ ಸೂರ್ಯ ನಮಸ್ಕಾರದ ಒಂದು ವಿಡಿಯೋ ತೋರಿಸಿದರು, ಅದಕ್ಕೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಹಾಗೆ ಇವತ್ತು ಜಾಸ್ತಿ ಲೋವರ್ ಬಾಡಿ ಡಾಮಿನೆಂಟು ಬಾಡಿ ವೆಯ್ಟ್ ಎಕ್ಸಸೈಸ್ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹಿಪ್ ರೊಟೇಷನ್ನು ಒಂದು 30-60 ಸೆಕೆಂಡ್ ಮಾಡಿದ ನಂತರ, ಆಮೇಲೆ ನೀವು ನೆಕ್ ರೊಟೇಷನ್ ಮಾಡ್ಬೋದು. ತುಂಬ ಜನ ಡೆಸ್ಕ್ ಎಂಪ್ಲಾಯೀಸ್ಗಳಿಗೆ ಕೂತ್ಕೊಂಡು ಅಂದರೆ ತುಂಬ ಫಾರ್ವರ್ಡ್ ಪೋಸ್ಚರಲ್ಲಿ ಕೂತ್ಕೊಂಡಾಗ ಚೆಸ್ಟ್ ಮಸಲ್ಗಳು ಟೈಟ್ ಆಗಿರುತ್ತೆ, ನೆಕ್ ಮಸಲ್ಗಳು ಟೈಟ್ ಆಗಿರುತ್ತೆ. ಸೊ ಫುಲ್ಲಿ ಟೋಟಲಿ ನೆಕ್ನ ಕಂಪ್ಲೀಟಾಗಿ ರೊಟೇಟ್ ಮಾಡೋದು ಅಷ್ಟು ಸೇಫರ್ ಆಪ್ಷನ್ ಅಲ್ಲ, ಯಾರ್ಯಾರಿಗೆ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಇದೆ ಅವರಿಗೆಲ್ಲ. ಸೊ ಆದರೆ ಈ ಥರ ಜಸ್ಟ್ ಸೈಡ್ ಬೈ ಸೈಡ್ ಸ್ಟ್ರೆಚ್ ಮಾಡೋದ್ರಿಂದ ನೆಕ್ ಮಸಲ್ಗಳಷ್ಟೇ ಸ್ವಲ್ಪ ಸ್ಟ್ರೆಚ್ ಆಗುತ್ತೆ. ಸೊ ನೀವು ಕಂಪ್ಲೀಟಾಗಿ ಕುತ್ತಿಗೆನ ರೊಟೇಟ್ ಮಾಡ್ತಾ ಇದ್ದರೆ ಇಟ್ ಡಿಪೆಂಡ್ಸ್ ಆನ್ ಪ್ರತಿಯೊಬ್ಬರ ಹೆಲ್ತ್ ಕಂಡೀಷನ್ನು, ಏನೇನು ಇಂಜುರೀಸ್ ಇದೆ ಅದ್ರ ಮೇಲೆ. ಸೊ ನಾವು ಜನರಲ್ಲಿ ಈ ಥರ ರೆಕಮೆಂಡ್ ಮಾಡ್ತೀವಿ. ಸೊ ಇದಾದ ನಂತರ ಆ್ಯಂಕಲ್ ರೊಟೇಷನ್ನು. ಸೊ ಆ್ಯಂಕಲ್ ರೊಟೇಷನ್ನು ಅಷ್ಟೇ ಇಂಪಾರ್ಟೆಂಟು. ಆ್ಯಂಕಲ್ ತುಂಬ ಜನರಿಗೆ ಆ್ಯಂಕಲ್ ಮಸಲ್ಗಳು, ಅಂದರೆ ನಮ್ಮ ಹಿಪ್ ಇಂಬ್ಯಾಲೆನ್ಸ್ ಆಗಲಿ ನೀ ಪೇನ್ ಆಗಲಿ ಬರೋದೇ ನಮ್ಮ ಫುಟ್ ಬ್ಯಾಲೆನ್ಸ್ ಸರಿ ಇಲ್ಲದೆ ಇದ್ದಾಗ. ಫುಟ್ನ ಕೂಡ ಸ್ವಲ್ಪ ಮೊಬಿಲೈಸ್ ಮಾಡಿ ಸ್ಟೆಬಿಲೈಸ್ ಮಾಡಿ ಆ ನಂತರ ವರ್ಕೌಟ್ ಮಾಡೋದ್ರಿಂದ ನಿಮಗೆ ಅದು ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ಅಂದರೆ ಜನ್ರಲಿ ನಮ್ಮ ಸ್ಟುಡಿಯೋ ರುಟೀನ್ ಸ್ವಲ್ಪ ಬೇರೆಯೇ ಇರುತ್ತೆ, ಬಟ್ ನಾನು ಇಲ್ಲಿ ನಿಮಗೆ ತೋರಿಸ್ತಿರೋದು ಬರೀ ಬಾಡಿ ವೆಯ್ಟ್ ವರ್ಕೌಟ್ಗಳಾಗಿರೋದ್ರಿಂದ, ಎಲ್ಲರೂ ಮನೆಯಲ್ಲೇ ಮಾಡಬೇಕಾಗಿರುವಂಥ ವರ್ಕೌಟ್ಗಳಾಗಿರೋದ್ರಿಂದ ನಾವು ಅದನ್ನೆಲ್ಲ ಇಲ್ಲಿ ಸುಮ್ಮನೆ ತೋರಿಸಿ ನಿಮಗೇನೋ ಯಾವುದೋ ಒಂದು ಮಾಡೋಕ್ಕಾಗಲ್ಲ ಅಂತ ತೋರಿಸೋದಲ್ಲ. ಯಾರು ಬೇಕಾದರೂ ಮಾಡ್ಬೋದು ಅಂತ ತೋರಿಸೋದೇ ನನ್ನ ಉದ್ದೇಶ. ಮನೆಯಲ್ಲಿ ನೀವು ನನ್ನ ಬೇರೆ ಕ್ಲೈಂಟ್ಗಳೆಲ್ಲ ನೋಡಿದರೆ ಗೊತ್ತಿರುತ್ತೆ ನಿಮಗೆ. ಹೈ ನೀಸ್ ಅಂದರೆ ಜಸ್ಟ್ ಲೈಕ್ ಅ ವಾರ್ಮಪ್ ಎಕ್ಸಸೈಸ್, ಅದೊಂದು ಸ್ವಲ್ಪ ಹೊತ್ತು ಮಾಡಿ ಫಾರ್ವರ್ಡ್ ಲಂಜಸ್ ಆ್ಯಂಡ್ ಟ್ವಿಸ್ಟ್. ಇದನ್ನು 3 ಸೆಟ್ಸ್ ಅಂದರೆ, ಸೆಟ್ಸ್ ಅಂದರೆ ಏನಂದರೆ ಒಂದು ಸೆಟ್ಟನ್ನು 10 ಸಲ ಮಾಡಿ ಆಮೇಲೆ ಒಂದು 30-60 ಸೆಕೆಂಡ್ ರೆಸ್ಟ್ ಮಾಡಿ ಆಮೇಲೆ ಮತ್ತೊಂದು ಸೆಟ್ ಮಾಡೋದು. ಅದೇ ಥರ 3 ಸಲ ರಿಪೀಟ್ ಮಾಡೋದು, ಅಂದರೆ ಮಧ್ಯದಲ್ಲಿ ಒಂದು 30-60 ಸೆಕೆಂಡ್ಗಳಷ್ಟು ರೆಸ್ಟ್ ತೊಗೋಬೋದು ನೀವು. ಸೊ ಇದು ಜಂಪ್ ಸ್ಕ್ವಾಟು, ಸ್ವಲ್ಪ ಅಡ್ವಾನ್ಸ್ಡ್ ವರ್ಷನ್ನು. ಯಾರಿಗೆ ಸ್ವಲ್ಪ ವಯಸ್ಸಾಗಿದೆ ಅಥವಾ ಯಾರಿಗೆ ಮೊಣಕಾಲು ನೋವಿದೆ ಅವರೆಲ್ಲ ಇದೆಲ್ಲ ಮಾಡೋ, ಈ ವರ್ಕೌಟ್ ಸ್ಪೆಸಿಫಿಕಲಿ ಮಾಡೋ ಅವಶ್ಯಕತೆ ಇಲ್ಲ. ಇದರ ನೆಕ್ಸ್ಟ್ ಬಿಗಿನರ್ ವರ್ಷನ್ ಬರುತ್ತೆ ಈ ವರ್ಕೌಟ್ ಆದಮೇಲೆ, ಅದನ್ನು ನೀವು ಮಾಡ್ಬೋದು. ಇದನ್ನು ಒಂದು 10-15, ಇದು ಬಿಗಿನರ್ ವರ್ಷನ್ನು. ಸ್ವಲ್ಪ ಜಸ್ಟ್ ಹಿಂಗೆ ಹೀಲ್ ರೈಸ್ ಮಾಡೋದಷ್ಟೇ, ಇದು ಅಷ್ಟೊಂದೇನು ನಿಮಗೆ ತೊಂದರೆ ಆಗೋದಿಲ್ಲ. ಲೆಗ್ ಎಲ್ಲ ಟೋನ್ ಆಗಬೇಕು ಅಂದರೆ ಇದು ಸ್ಕ್ವಾಟ್ ವರ್ಕೌಟು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ ಲೆಗ್ ಟೋನ್ ಆಗಬೇಕು, ಹಿಪ್ ಟೋನ್ ಆಗಬೇಕು ಅಂದರೆ ಇದಕ್ಕೆ ಆ ವರ್ಕ್, ಅದಕ್ಕೆಲ್ಲ ಫಾರ್ವರ್ಡ್ ಲಂಜಸ್, ರಿವರ್ಸ್ ಲಂಜಸ್, ಇದು ಈ ವರ್ಕೌಟ್ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಯಾ, ನಿಮಗೆ ನೀ ಪೇನ್ ಇದ್ದರೆ, ನೀವು ನೀ ಪೇನ್ ತುಂಬಾ ಇದ್ದರೆ, ನನಗೆ ನೀ ಪೇನ್ಗೆ ಅಂತಲೇ ಸ್ಪೆಸಿಫಿಕ್ಕಾಗಿ ಬೇರೆ ಒಂದು ವ್ಯಾಯಾಮದ ಎಕ್ಸಸೈಸ್ಗಳನ್ನ ಪೋಸ್ಟ್ ಮಾಡಿದ್ದೀನಿ, ಅದನ್ನು ನೀವು ನೋಡ್ಬೋದು. ಮತ್ತು ಫಾರ್ವರ್ಡ್ ಆ್ಯಂಡ್ ರಿವರ್ಸ್ ಲಂಜಸ್ಸು ಒಂದು ಕಡೆ ಮುಗಿದ್ಮೇಲೆ ಎರಡೂ ಕಡೆ, ಅಂದರೆ ಎರಡೂ ಕಾಲ್ಗೂ ರಿಪೀಟ್ ಮಾಡ್ಬೋದು. 3 ಸೆಟ್ಸ್ ಈಚ್ ಸೈಡ್ ಮಾಡಿದ್ರೆ ಒಳ್ಳೆಯದು. ಸೊ ಲ್ಯಾಟ್ರಲ್ ಲಂಜಸ್ ಅಂದರೆ ಸೈಡ್ ಲಂಜಸ್ಸು, ಇದನ್ನು ಕೂಡ ಹಿಪ್ ಮಸಲ್ ಡಾಮಿನೇಟ್ ಮಾಡೋದಕ್ಕೆ, ಲೆಗ್ ಟೋನ್ ಮಾಡೋದಕ್ಕೆ. ಹಾಗೆ ಫ್ಯಾಟ್ ಕರಗಿಸ್ಬೇಕು ಅಂದರೆ ನಾವೊಂದು ಕ್ಯಾಲೋರಿ ಡಿಫಿಸಿಟ್ ಡಯಟಲ್ಲಿದ್ದು ಆ ನಂತರ ಒಂದು ಒಳ್ಳೆ ಎಕ್ಸಸೈಸ್ ಮಾಡಿದಾಗ ಬೇಗ ಫ್ಯಾಟ್ ಕರಗುತ್ತೆ, ಹಾಗೆ ಸ್ವಲ್ಪ ಲೀನ್ ಮಸಲ್ ಕೂಡ ಡೆವಲಪ್ ಆಗುತ್ತೆ, ಜೊತೆಯಲ್ಲಿ ನಿಮಗೆ ಬಾಡಿನಲ್ಲಿ ಬೊಜ್ಜು ಕೂಡ ಕರಗುತ್ತೆ. ಸೊ ಎಲ್ಲ ವಿಡಿಯೋದಲ್ಲಿ ಹೇಳೋ ಥರ ನೀವು ಹೆಚ್ಚಾಗಿ ರೆಸಿಸ್ಟೆನ್ಸ್ ಬೇಸ್ಡ್ ವ್ಯಾಯಾಮ, ಅಂದರೆ ನಮ್ಮ ಮಾಂಸಖಂಡಗಳಿಗೆ ಯಾವ ಎಕ್ಸಸೈಸ್ ಜಾಸ್ತಿ ಚಾಲೆಂಜ್
ಕೊಡುತ್ತೋ ಅಂಥ ವ್ಯಾಯಾಮಗಳು. ಇದು ಶೋಲ್ಡರ್ ಟ್ಯಾಪ್ ಎಕ್ಸಸೈಸ್ ಅಂತ, ಅಂದರೆ ಇದೊಂದು ಕೋರ್ ಬೇಸ್ಡ್ ಎಕ್ಸಸೈಸು, ಸಿಂಗಲ್ ಹ್ಯಾಂಡ್ನಲ್ಲಿ ನಿಮ್ಮ ಬಾಡಿ ಸ್ಟ್ರೆಂತ್ನ ಮೇಂಟೈನ್ ಮಾಡುವಂಥದ್ದು. ಇದನ್ನು ಕೂಡ ನಮ್ಮ ಕೋರ್ ಸ್ಟ್ರೆಂತ್ ಅಂದರೆ ಸ್ವಲ್ಪ ಅಬ್ಡಾಮಿನಲ್ ಮಸಲ್ ಹಾಗೆ ಪೂರ್ತಿ ಬಾಡಿ ಸ್ಟೆಬಿಲಿಟಿನ ಇನ್ಕ್ರೀಸ್ ಮಾಡೋದಕ್ಕೆ ನಿಮ್ಗೆ ಚಾಲೆಂಜ್ ಮಾಡುತ್ತೆ. ಸೊ ಇದನ್ನು ಕೂಡ ಒಂದು ಸೂಪರ್ ವ್ಯಾಯಾಮ. ನೆಕ್ಸ್ಟ್ ಪ್ಲ್ಯಾಂಕ್. ಪ್ಲ್ಯಾಂಕ್ ಎಲ್ರಿಗೂ ಗೊತ್ತಿರಿ ಅಂತಾರೆ ಎಕ್ಸಸೈಸು, ಬಟ್ ಇದನ್ನು ಎಷ್ಟು ಜಾಸ್ತಿ ಹೊತ್ತು ನಿಮಗೆ ಹೋಲ್ಡ್ ಮಾಡೋಕ್ಕಾಗುತ್ತೋ ಅದ್ರ ಮೇಲೆ ನಿಮಗೆ ಪೂರ್ತಿ ಬಾಡಿ, ಅಂದರೆ ಪ್ಲ್ಯಾಂಕ್ ಅನ್ನೋದು ಫುಲ್ ಬಾಡಿ ವರ್ಕೌಟ್ ಥರ, ಅದು ಬರೀ ಹೊಟ್ಟೆಗೆ ಮಾತ್ರ ವರ್ಕ್ ಆಗೋಲ್ಲ. ಸೊ ಫುಲ್ ಬಾಡಿನ ಹೊಟ್ಟೆಗೆ ಜಾಸ್ತಿ ಚಾಲೆಂಜ್ ಕೊಡುತ್ತೆ ಕೋರು, ಬಟ್ ತುಂಬ ಚಾಲೆಂಜಿಂಗ್ ವರ್ಕೌಟ್. ನೆಕ್ಸ್ಟ್ ಹಿಪ್ ಮಸಲ್ನ ರೊಟೇಟ್, ಹಿಪ್ ಮಸಲ್ನ ಅಂದರೆ ಹಿಪ್ ರೊಟೇಷನ್, ಹಿಪ್ ಟ್ವಿಸ್ಟ್ ಮಾಡೋದ್ರಿಂದ ಡೊಮಿನಲ್ ಮತ್ತು ಹಿಪ್ ಅರೌಂಡ್ ಇರೋ ಮಸಲ್ಗಳನ್ನ ಟೋನ್ ಮಾಡೋದಕ್ಕೆ ಮತ್ತು ಕೋರ್ ಸ್ಟ್ರೆಂತು ಇಂಪ್ರೂವ್ ಮಾಡೋದಕ್ಕೆ ಈ ವರ್ಕೌಟ್ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಕೂಡ ನೀವು ಒಂದು 10 reps ಆ ಕಡೆ ಈ ಕಡೆ ಸೇರಿ ಮಾಡಿ, ಒಂದು ಅಂದರೆ ಜಾಸ್ತಿ ಕೂಡ ಮಾಡ್ಬೋದು, ಬಟ್ ಅದು ಪ್ರತಿಯೊಬ್ಬರ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಇಲ್ಲೊಂದು ರಿಪಿಟೇಷನ್ ಬರೆದಿದ್ದೀವಿ ಅಂದರೆ ಅಷ್ಟೇ ಮಾಡಬೇಕು ಅಂತಿಲ್ಲ, ಅದಕ್ಕಿಂತ ಜಾಸ್ತಿ ಕೂಡ ಮಾಡ್ಬೋದು. ನೆಕ್ಸ್ಟು ಕೋರ್ ಸ್ಟ್ರೆಂತನ್ನು ಮಾಡಿದ ಹಾಗೆ ಹಾಗೆ ಪೋಸ್ಚೀರಿಯರ್ ಅಂದರೆ ನಮ್ಮ ಬ್ಯಾಕ್ ಮಸಲ್ಗಳನ್ನ ಕೂಡ ಸ್ಟ್ರಾಂಗ್ ಮಾಡಬೇಕಾಗುತ್ತೆ. ಅದಕ್ಕೆ ಸೂಪರ್ ಮ್ಯಾನ್ ಹೋಲ್ಡ್ ಅಂತಿರುತ್ತೆ. ಪ್ಲ್ಯಾಂಕ್ ಎಷ್ಟು ಮುಖ್ಯನೋ ಈ ಎಕ್ಸಸೈಸು ಅಷ್ಟೇ ಮುಖ್ಯ. ಬರೀ ಆ್ಯಂಟೀರಿಯರ್ ಅಂದರೆ ಮುಂಭಾಗ ಮಾತ್ರ ಸ್ಟ್ರಾಂಗ್ ಮಾಡ್ತಾಯಿದ್ರೆ ಆಗಲ್ಲ, ಹಿಂಭಾಗ ಅಂದರೆ ನಮ್ಮ ಪೋಸ್ಚೀರಿಯರ್ ಮಸಲ್ ಕೂಡ ಸ್ಟ್ರಾಂಗ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಸ್ಟ್ರೆಚಸ್. ಸ್ಟ್ರೆಚಸ್ನಲ್ಲಿ ಈಗ ಯಾವುದೇ ವರ್ಕೌಟ್ ಮಾಡಿದಾಗ ನಮ್ಮ ಬಾಡಿನ ಮಸಲ್ನ ಕೊನೆಯಲ್ಲಿ ಸ್ಟ್ಯಾಟಿಕ್ ಸ್ಟ್ರೆಚಿಂಗ್ ಅನ್ನೋದು ಕೆಲವೊಬ್ರು ತುಂಬ ಮೊದಲೇ ಮಾಡೋಕ್ಕೆ ಹೋಗ್ತಾರೆ. ಸ್ಟ್ಯಾಟಿಕ್ ಸ್ಟ್ರೆಚಿಂಗ್ ಅನ್ನೋದು ರಿಸರ್ಚ್ಗಳ ಪ್ರಕಾರ ಕೊನೆಯಲ್ಲಿ ಮಾಡಿದ್ರೆ ಒಳ್ಳೆಯದು. ಸೊ ಇದನ್ನು ಸ್ಟ್ಯಾಟಿಕ್ ಸ್ಟ್ರೆಚಿಂಗ್ ಅಂದರೆ ಸ್ಟ್ರೆಚ್ ಮಾಡಿ ಅದನ್ನ ಹೋಲ್ಡ್ ಮಾಡೋದು ಒಂದು ಕೆಲವೊಂದು ಸೆಕೆಂಡ್ಗಳ ಟೈಮ್ನ ನಂತರ. ಸೊ ಮಸಲ್ ಲೆಂತನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನಿಮಗೆ ಜಾಸ್ತಿ ಪೇನು ವರ್ಕೌಟ್ ಮಾಡೋದ್ರಿಂದ ಆಗುವಂತಹ ಪೇನ್ಗಳು ಬರೋದಿಲ್ಲ. ಆಮೇಲೆ ಇದು ನೀಲಿಂಗ್ ಗ್ರಾಯಿನ್ ಸ್ಟ್ರೆಚ್ ಅಂತ. ಸೊ ಕ್ವಾಡ್ ಮಸಲ್ನ ಜಾಸ್ತಿ ಇದು ಮಾಡಿರೋದ್ರಿಂದ, ಅಂದರೆ ಇದು ಕಂಪ್ಲೀಟ್ 100% ಫಾರ್ಮ್ ಅಲ್ಲ, ಸ್ವಲ್ಪ ಅಂದರೆ ಕ್ವಾಡ್ ಮಸಲ್ನ ಸ್ಟ್ರೆಚ್ ಮಾಡಿ ಮತ್ತು ಆ್ಯಂಕಲ್ ಮಸಲ್ನ ಸ್ಟ್ರೆಚ್ ಮಾಡಿ ಆ್ಯಂಕಲ್ ರೀಚ್ ಕೂಡ ಜಾಸ್ತಿ ಆಗುತ್ತೆ ಇದರಲ್ಲಿ ನೀಲಿಂಗ್ ಗ್ರಾಯಿನ್ ಸ್ಟ್ರೆಚ್ಚಲ್ಲಿ. ಸೊ ಅದಾದ ನಂತರ ನೀವು ಇದಷ್ಟೇ ಎಕ್ಸಸೈಸ್ ಅಲ್ಲ, ನನ್ನ ಪ್ಲೇಲಿಸ್ಟ್ನಲ್ಲಿ ಹೋದರೆ ನಿಮಗೆ ಇನ್ನೂ ಒಂದಿಷ್ಟು ಬೇರೆ ಬೇರೆ ಎಕ್ಸಸೈಸ್ಗಳು, ಇಂಚ್ ವಾರ್ಮ್ ಆಗಲಿ, ಪುಷಪ್ಸ್ ಆಗಲಿ, ಬರ್ಫೀಸ್ ಆಗಲಿ, ಹಾಗೆ ಹಲವಾರು ಸೂರ್ಯ ನಮಸ್ಕಾರದ ಎಕ್ಸಸೈಸ್. ಸೂರ್ಯ ನಮಸ್ಕಾರ ಕೂಡ ನೀವು ವರ್ಕೌಟ್ ಮಾಡೋದಕ್ಕೆ ಮುಂಚೆ ಸ್ಟಾರ್ಟ್ ಮಾಡಿ ಅದನ್ನು ಒಂದು 15-20 ನಿಮಿಷ ಮಾಡಿ ಆನಂತರ ಕೂಡ ಈ ವ್ಯಾಯಾಮಗಳೆಲ್ಲ ಮಾಡ್ಬೋದು. ಸೂರ್ಯ ನಮಸ್ಕಾರ ಹೇಗೆ ಮಾಡೋದು ಅಂತ ರೀಸೆಂಟಾಗಿ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ, ಅದನ್ನು ಇವರೇ ಪ್ರಜ್ಞಾ ಅವರೇ ಡೆಮೋನ್ಸ್ಟ್ರೇಟ್ ಮಾಡಿದರು, ಬಿಕಾಸ್ ಅವ್ರು ಸ್ವಲ್ಪ ಯೋಗದಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಇರೋದ್ರಿಂದ. ಸೊ ಇದು ಪೀಕ್ ಅಂಡ್ ಫೋಸ್. ಇದನ್ನು ಕೂಡ ತುಂಬ ಬ್ಯಾಕ್ ಪೇನ್ ಇರೋರು ಅಥವಾ ನೆಕ್ ಪೇನ್ ಇರೋರು, ಸ್ವಲ್ಪ ಕಾಲು ನೀ ಪೇನ್ ಇರೋರವರೆಲ್ಲ ಮಾಡ್ಬೋದು. ಸೊ ನೋಡಿದ್ರಲ್ಲ ಮನೆಯಲ್ಲಿ ಹೇಗೆ ವ್ಯಾಯಾಮ ಮಾಡಬೇಕು ಅಂತ. ಸೊ ಇದನ್ನು ಒಂದು ನೀವು ಒಂದು 30 minutes ದಿನ ಒಂದು ಬೆಳಗ್ಗೆ ಅಥವಾ ಸಂಜೆ ಯಾವ ಟೈಮಿಗೆ ಸಿಗುತ್ತೋ ಅವಾಗ ಮಾಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.